ನಿಮಗೆಲ್ಲ ಹೊಂದಿಸಿ ಬರೀರಿ ಅಂದರೆ ಮೊದಲನೇದಾಗಿ ನೆನಪಾಗೋದೆ ನಿಮ್ಮ ಬಾಲ್ಯ, ಮ್ಯಾಚ್ ದ ಫಾಲೋಯಿಂಗ್ ನಾಸ್ಟಾಲಜಿಕ್ ವರ್ಡ್, ಅದೇ ನೆನಪಾಗ್ತಿದ್ದು. ಈ ಸಿನಿಮಾದಲ್ಲಿ ಹೊಂದಿಸಿ ಬರೀರಿ ಅಂದರೆ ಏನು ಆಶಯ ಹೇಳಕೊಟ್ಟಿದ್ದೀವಿ ಅಂದರೆ ಪರಿಸ್ಥಿತಿಗಳ ಜೊತೆ ಹೊಂದ್ಕೊಂಡು ಹೋಗಬೇಕು, ಬದುಕು ಬಂದಂತೆ ಸ್ವೀಕರಿಸಿ, ಅದು ಹೊಂದಿಸಿ ಬರೆಯಿರಿ. ಇದೊಂದು 5 ಜನ ಸ್ನೇಹಿತರ 12 ವರ್ಷಗಳ ಜರ್ನಿ. ಇದು ಕಾಲೇಜು, ಕಾಲೇಜಿನ ನಂತರದ ದಿನಗಳು ಮತ್ತು ಮದುವೆ, ಇಲ್ಲಿವರೆಗೂ ಸ್ಟೋರಿ ಟ್ರಾವೆಲ್ ಆಗುತ್ತೆ. ಈ 5 ಜನ ಸ್ನೇಹಿತರ ಒಂದು ಕಥೆಯಲ್ಲಿ ಬರುವಂಥ ಅವರ ಜರ್ನಿಯಲ್ಲಿ ಬರುವಂಥ ಪಾತ್ರಗಳೇ ಅರ್ಚನಾ ಜೋಯಿಸ್ ಅವ್ರದ್ದಾಗಿರ್ಬೋದು, ಭಾವನಾ ಅವರಾಗಿರ್ಬೋದು, ಮತ್ತು ಅರ್ಚನಾ ಕೊಟ್ಟಿಗೆ ಮತ್ತು ಸಂಯುಕ್ತ ಹೊರನಾಡು ಅವರದು. ಇಷ್ಟು ಪಾತ್ರಗಳು. ಇದು ಹೊಂದಿಸಿ ಬರೀರಿಯ 12 ವರ್ಷಗಳ ಕತೆ, ಬದುಕು ಬಂದಂತೆ ಸ್ವೀಕರಿಸಿ ಅನ್ನೋ ಒಂದು ಕತೆಯ ಆಶಯ ಹೊಂದಿಸಿ ಬರೆಯಲ್ಲಿರೋದು. ಹೊಂದಾಣಿಕೆ ಎಷ್ಟು ಇಂಪಾರ್ಟೆಂಟ್ ಬದುಕಿನಲ್ಲಿ ಅಂತ ಅಂದರೆ ಆಯಾ ಕಾಲಘಟ್ಟಕ್ಕೆ ಕಾಲೇಜು, ಕಾಲೇಜಿನ ದಿನಗಳಲ್ಲಿ ವರ್ತಿಸುವ ಪಾತ್ರಗಳು, ಕಾಲೇಜಿನ ನಂತರದ ದಿನಗಳಲ್ಲಿ ಹೇಗಿರುತ್ತೆ, ಕೆಲಸದ ಹುಡುಕಾಟದ ಸಮಯದಲ್ಲಿ ಮತ್ತು ಮದುವೆ, ಈ ಥರದಲ್ಲಿ ಹೋಗುತ್ತೆ. ಇದರಲ್ಲಿ ಎಲ್ಲರೂ ಅವ್ರವ್ರ ಪಾತ್ರಗಳ ಬಗ್ಗೆ ಹೇಳಿದರೆ, ಒಂದು ವರ್ಡಲ್ಲಿ ಹೇಳೋದಾದರೆ ಪಾತ್ರಗಳ ಬಗ್ಗೆ ಹೇಳೋದಾದರೆ, ಪ್ರವೀಣ್ ಅವ್ರ ಪಾತ್ರ ಅಂದರೆ ಅದೊಂದು ಅಂದರೆ ಎಲ್ಲ ಗ್ರೂಪಲ್ಲೂ ಒಬ್ಬರು ಇರ್ತಾರೆ, ಅಂದರೆ ಯಾರೋ ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ಕೋಬೇಕು ಅನಿಸುತ್ತೆ, ಅಂದರೆ ಏನೇ ಆದರೂ ಒಬ್ಬರು ಮಾತ್ರ ಇರೋಕ್ಕೆ ಸಾಧ್ಯ. ದಿನಗಳು ಕಳೆದಂತೆ ಆ ಒಂದು ಸ್ನೇಹ ಇದ್ದರೂ ಕೂಡ, ಅದೊಂದು ಬಾಂಧವ್ಯ ಎಷ್ಟೇ ಇದ್ದರೂ ಕೂಡ ಒಂದು ಫೋನ್ ಮಾಡೋಕೆ ಆಗ್ತಾ ಇರಲ್ಲ, ಇದು ಮಾಡ್ತಾ ಇರಲ್ಲ, ಬಟ್ ಒಬ್ರಿಗೆ ಮಾತ್ರ ಹೇಳ್ಕೋಬೇಕು ಅನಿಸುತ್ತೆ. ಆ ಥರದ ಫ್ರೆಂಡು ಅವರು ಇಟ್ಬಿಟ್ಟಿದ್ದೀರಪ್ಪ? ಇಲ್ಲ, ನನ್ನ ಸ್ನೇಹಿತರದ್ದು ಎಲ್ಲ ಹೆಸರು ಇಟ್ಟಿದ್ದೀನಿ ಇಡೀ ಸಿನಿಮಾದಲ್ಲಿ. ಯಾ ಅವರು ಅವ್ರ ಬಿಹೇವಿಯರ್ ಸೈಲೆನ್ಸ್ ಈ ಥರದ್ದು ಹೋಗುತ್ತೆ. ಇನ್ನು ಶ್ರೀ ಅವ್ರ ಪಾತ್ರ ಕುಮಾರ್ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಹೇಳ್ತಾರೆ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಲವ್ ಮಾಡಿದ್ರು ಉದ್ಧಾರ ಆಗಲ್ಲ ಅಂತ. ಶ್ರೀ ಅವ್ರ ಕ್ಯಾರೆಕ್ಟರ್ ಏನು ಅಂತಂದರೆ, ಲವ್ ಮಾಡಿದ್ರು ಅದು ಉದ್ಧಾರ ಆಗಿ ಒಂದು ಕಂಪ್ನಿಗೆ ಸೇರಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗಿರ್ತಾರೆ, ಆ ಥರದ ಪಾತ್ರ ಅದು. ಇನ್ನು ಐಶಾನಿಯವರು, ಅವ್ರ ಪಾತ್ರ ಶ್ರೀ ಅವರ ಪೇರ್ ಆಗಿ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಇದು ಕಾಲೇಜ್ ಬ್ಯಾಕ್ಡ್ರಾಪಲ್ಲಿ ನಡೆಯುತ್ತೆ, ಬಟ್ಟು ಇದು ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಕ್ಡ್ರಾಪಲ್ಲಿ ನಡೆದರೂ ಕೂಡ ಸ್ನೇಹ ಮತ್ತು ಆ ಕಥೆಯ ಒಂದು ಬ್ಯಾಕ್ಡ್ರಾಪ್ ಇಂಜಿನಿಯರಿಂಗ್ ಇರುತ್ತೋ ಹೊರತು ಇದು ಎಲ್ಲ ಕಾಲೇಜಿನವ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗಿಯಾಗಿ ಸನಿಹ ಅವರು ಪಾತ್ರ ನಿರ್ವಹಿಸಿದ್ದಾರೆ. ನಿಮಗೆ ಗೊತ್ತು ಮೆಕ್ಯಾನಿಕಲ್ ಅಂತಂದ್ರೆ ಹುಡುಗಿರೇ ಇರಲ್ಲ, ಸೊ ಹಾಗಾಗಿ ಅವ್ರ ಪಾತ್ರ ಹೇಗಿರುತ್ತೆ ಅಂತ ನೀವು ಈಗಲೇ ಊಹಿಸ್ಬೋದು. ಸೊ ಅದು ಸನಿಹ, ಮತ್ತು ಅವ್ರಿಗೊಂದು ಉದ್ದೇಶ ಮತ್ತು ಗುರಿ ಇರುತ್ತೆ ಬದುಕಿನಲ್ಲಿ ಏನಾಗಬೇಕು ಅನ್ನೋದು. ಅಂದರೆ ಸುಮ್ಮನೆ ಯಾರು ಬಂದು ಮೆಕ್ಯಾನಿಕಲ್ ತೊಗೊಳ್ಳಲ್ಲ, ಅದು ಅವ್ರ ಪಾತ್ರ ಸನಿಹ. ಆ್ಯಂಡ್ ಭಾವನಾರ ಅವ್ರ ಪಾತ್ರ, ಅವ್ರ ಪಾತ್ರ ತುಂಬ ಜನಕ್ಕೆ ಕನೆಕ್ಟ್ ಆಗುವಂಥ ಪಾತ್ರ ಇದರಲ್ಲಿ. ಏನಂತಂದರೆ ಅವ್ರದ್ದೊಂದು ಲೈನ್ ಬರುತ್ತೆ ಸಿನಿಮಾದಲ್ಲಿ, ಅಂದರೆ ಮದುವೆಗೆ ಮುಂಚೆ ಯಾರು ಹೇಗಿದ್ರು ಅನ್ನೋದಕ್ಕಿಂತ ಮದುವೆ ಆದಮೇಲೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಂಬಿಕೆ ಜಾಸ್ತಿ ಅಂತ ಒಂದು ಬರುತ್ತೆ. ಆ ಒಂದು ಪಾತ್ರ ಪಾಸ್ಟ್ ರಿಲೇಷನ್ಶಿಪ್ ಮತ್ತು ಪ್ರೆಸೆಂಟ್ ಅದನ್ನು ಹೇಗೆ ಸ್ವೀಕರಿಸ್ಕೊಂಡು ಹೋಗುತ್ತೆ ಅನ್ನೋದು ಪಾತ್ರ ಭಾವನಾರ ಅವ್ರದ್ದು. ಇನ್ನು ಸಂಯುಕ್ತ ಹೊರನಾಡ್ ಅವ್ರು ಇಲ್ಲ, ಆ್ಯಕ್ಚುಲಿ ಅವ್ರು ಶೂಟಿಂಗಲ್ಲಿದ್ದಾರೆ ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಅವ್ರ ಪಾತ್ರ ಒಂದು ಗೋ ಗ್ರೀನ್ ರಿಲೇಟೆಡ್ ಬ್ಯಾಂಗ್ಳೂರಲ್ಲಿ ಇರುವಂಥ ಹುಡುಗಿ, ಹಸಿರೇ ಉಸಿರು ಅನ್ನೋ ಒಂದು ಪಾತ್ರ ಅದು. ಇನ್ನು ಅರ್ಚನಾ ಕೊಟ್ಟಿಗೆ, ಅವರು ಕಾಲೇಜ್ನಲ್ಲಿ ಸೀನಿಯರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಪಾತ್ರ ಚಿಕ್ಕದಾಗಿ ಬಂದರೂ ಅದರ ಎಫೆಕ್ಟಿವ್ ಆಗಿ ಅದರ ಆಳ ಹೇಗಿದೆ ಅನ್ನೋ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಇನ್ನು ಅನಿರುದ್ಧ, ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಟೈಗರ್ ಪಾತ್ರ. ಸೋಮ ಏನು ತರಲೆ ಮಾಡಿದ್ರಂತ ಅವನೇ ಹೇಳಿದಾಗೆ ಥಿಯೇಟ್ರಲ್ಲೇ ನೋಡಿ. ಇದಿಷ್ಟು ಪಾತ್ರಗಳು. ಯಾ ಇದು ಹೊಂದಿಸಿ ಬರೆಯಿರಿ. ಇನ್ನು ಹೊಂದಿಸಿ ಬರೆಯಿರಿ ಅಂದಾಗ ಮೊದಲನೇದಾಗಿ ನನಗೆ ನೆನಪಾಗೋದು ಈ ಕಥೆಯ ಟೈಟಲ್. ಅದು ಟೈಟಲ್ ಸಿಕ್ಕಿದ್ದು ನಮ್ಮ ಆಸ್ತಿಯವರಿಂದ. ನಾನು ಮೊದಲನೇದಾಗಿ ಕಥೆನ ನರೇಟ್ ಮಾಡಿದಾಗ ಮಾಸ್ತಿ ಸರ್ ನಾವು ಒಂದು 2008 ಪರಿಚಯ, ಹಾಗಾಗಿ ನಾನು ಅವ್ರಿಗೆ ಹಿಂಗೆ ಹೊಂದಾಣಿಕೆ ಮತ್ತು ಬದುಕು ಈ ಥರದ ಮೇಲುಗಡೆ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಆಗ ಮಾಸ್ತಿ ಅವ್ರಿಗೆ ಈ ಥರ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ ಕಥೆನ ರೇಟ್ ಮಾಡಿದಾಗ ಅವ್ರು ಹೇಳಿದ್ರು ದಾದಾ ಹೊಂದಿಸಿ ಬರೀರಿ ಅಂತ. ಅಂದರೆ ಹೇಗೆ ಇಮಿಡಿಯೇಟ್ ಆ ಕಥೆಯ ಒಂದು ಇದು ಹೆಸರಿಟ್ಟಿದ್ದು ಆ ಶೀರ್ಷಿಕೆ ಇದೆ. ಅದಾದಮೇಲೆ ಇನ್ನು ಸಂಭಾಷಣೆ ಸಿನಿಮಾಗೆ ಅಂತ ಬಂದಾಗ ನನಗೆ ನಾವು ಮೊದಲೇ ಒಂದು ಏನಂತಂದರೆ ಇಡೀ ಸಿನಿಮಾದ ನಾನು ಮೊದಲನೇದಾಗ ನಾನು ಹೇಳಬೇಕಾದ್ರೆ ನಾನು ಈ ಸಿನಿಮಾಗೆ ಹೊಸಬ. ಇಲ್ಲಿರುವಂಥ ಎಲ್ಲರೂ ಸಿನಿಮಾದ ಒಂದಿಷ್ಟು ಸಾಕಷ್ಟು ಸಿನಿಮಾಗಳನ್ನು ಮಾಡಿರೋರು, ಅವರು ಈ ಕಥೆನ ಒಪ್ಪಿದ್ದು ಏನಂತ ಅಂದರೆ ನನಗೆ ಒಂದು ನಂಬಿಕೆ ಏನಿತ್ತು ಅಂದರೆ ಒಂದು ಸಿನಿಮಾನ ಗಮನಿಸ್ಕೊಂಡು ಬಂದಿದೆ. ಅಂದರೆ 2006 ಗಮನಿಸ್ತಾ ಇದ್ದೆ, ಒಂದಿಷ್ಟು ನೋಡ್ತಾ ಇದ್ದಂಗೆ ನಮ್ಮ ಪ್ರಿಪ್ರೇಷನ್ ಭಾಳ ಮುಖ್ಯ ಆಗುತ್ತೆ ಅಂದ್ಕೊಂಡು ದ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಆ್ಯಂಡ್ ವಿತ್ ಸ್ಟೋರಿ ಬೋರ್ಡ್, ಸಿದ್ಧಾರ್ಥ್ ಅಂತ ಸ್ಟೋರಿ ಬೋರ್ಡ್ ಜೊತೆ ನನ್ನ ಜೊತೆ ಇದ್ದಿದ್ದು ಸಿದ್ಧಾರ್ಥ್ ಆ್ಯಂಡ್ ಜೋ ಕೋಸ್ಟ. ಆ ಒಂದು ಟೈಮ್ನಲ್ಲಿ ಜೋ ನಾವು ಇಡೀ ಸಾಂಗ್ಸ್ನ ಕಂಪ್ಲೀಟ್ ಮಾಡ್ಕೊಂಡು 8 ಸಾಂಗು ಕಂಪೋಷನ್ಸ್ ಎಲ್ಲ ಮುಗಿಸಿ ಆರ್ಟಿಸ್ಟ್ಗಳಿಗೆ ಅಪ್ರೋಚ್ ಆಗಿದೆ. ಆ ರೀತಿ ನಮ್ಮದು ಇದು ಕತೆ, ಈ ಥರ ಇರುತ್ತೆ ಸ್ಕ್ರಿಪ್ಟು, ಈ ಥರ ಸಂಭಾಷಣೆ, ಈ ಥರ ಇರುತ್ತೆ ಅಂತ ನಮ್ಮ ಒಂದು ಅಪ್ರೋಚ್ ಮತ್ತು ಕತೆ ಇಷ್ಟ ಆಗಿ ಅವರು ಇದನ್ನು ಸ್ವೀಕರಿಸಿ ಒಪ್ಕೊಂಡಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಇನ್ನು ತದನಂತರದಲ್ಲಿ ಬರೋದು ಇನ್ನು ನಿರ್ಮಾಣ.
ಹೌದು, ಅದು ನಿರ್ಮಾಣ ಅಂತ ಬಂದಾಗ ಗೊತ್ತಿಲ್ಲ ಏನು ಹೇಗೆ ಆಯಿತು ಅನ್ನೋದು ಇವತ್ತು ನೆನೆಸ್ಕೊಂಡ್ರೆ ಯಾವ ಧೈರ್ಯ ಏನು ಅನ್ನೋದು ನನಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೆಲ್ಲದೂ ನಿಂತಿರೋದು ನನ್ನ ಸ್ನೇಹಿತರು. ಮೊದಲನೇದಾಗಿ ನಾವೊಂದು 10 ಜನ ಸ್ನೇಹಿತರು, ನನ್ನ ಸ್ಕೂಲ್ ಫ್ರೆಂಡ್ಸ್ಗಳಿರ್ಬೋದು, ಇವತ್ತು ಬಂದಿದ್ದಾರೆ ಎಲ್ಲರೂ, ತುಂಬ ಜನ ಬಂದಿದ್ದಾರೆ, ಇಂಜಿನಿಯರಿಂಗ್ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಎಲ್ರಿಗೂ ಒಂದು ಚಪ್ಪಾಳೆ ಬಂದ್ಬಿಡ್ಲಿ, ಸ್ನೇಹಿತನಿಗೋಸ್ಕರ ಇಷ್ಟು ಸಪೋರ್ಟ್ ಮಾಡಿ ಒಂದು ಸಿನಿಮಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ನಾನು ನನ್ನ ಸಿನಿಮಾದ ಮೊದಲ ಸಾಲು ಬರುತ್ತೆ, ನನ್ನ ಕನಸನ್ನು ತನ್ನ ಕನಸು ತನ್ನ ತಮ್ಮ ಕನಸಂತ ಹೆಗಲ ಮೇಲೆ ನಿಂತು ನನಗೆ ಸಹಕರಿಸಿದ ನನ್ನ ಸ್ನೇಹಿತರಿಗೆ ಅರ್ಪಣೆ ಅಂತ. ಸೊ ಆಲ್ವೇಸ್ ನನ್ನ ಜೊತೆ ನಿಂತಿರೋ ನನ್ನ ಸ್ನೇಹಿತರು ಮೊದಲಿನಿಂದಲೂ ತುಂಬ ಜನ ಇದ್ದಾರೆ, ಎಲ್ಲರ ಹೆಸರುಗಳು ಇಲ್ಲಿ ಬಂದಿದ್ದಾರೆ. ಕಿರಣ್, ಶ್ರೀಧರ್ ಜೊತೆಗೆ ನಮ್ಮ ಶ್ರೀಧರ್, ಶ್ರೀಧರ್ ನಾನು ಇಂಜಿನಿಯರಿಂಗ್ ಫ್ರೆಂಡ್ಸು, ಸಾಹಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿರೋದು. ಶ್ರೀಧರ್ ನನ್ನ ಜೊತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಸಿನಿಮಾದಲ್ಲಿ ಜೊತೆ ನಿಂತು ನಿರ್ಮಾಣಕ್ಕೂ ಜೊತೆ ಇದ್ದ ಶ್ರೀಧರ್ ಇಡೀ ಟ್ರಾವೆಲಲ್ಲಿ ಜೊತೆ ಇದ್ದಾನೆ. ಇನ್ನು ಸಾಕಷ್ಟು ಜನ ಫ್ರೆಂಡ್ಸ್ಗಳೆಲ್ಲರೂ ಇದ್ದಾರೆ, ವಿದ್ಯಾ, ರಾಕಿ, ತುಂಬ ಜನ ಫ್ರೆಂಡ್ಸ್ಗಳು, ಜಗನ್ ಎಲ್ಲರೂ ಇದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.